ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಮೊದಲ ಆರೋಪಿಗೆ ಜಾಮೀನು ಸಿಕ್ಕಿರುವಂತದ್ದು, ಹದಿನಾರು ಕೇಶವಮೂರ್ತಿಗೆ ಜಾಮೀನು ಸಿಕ್ಕಿದೆ. ಸದ್ಯ ನಮ್ಗೆ ವಕಾಲತ್ತು ವಹಿಸಿರುವಂತಹ ರಂಗನಾಥ್ ರೆಡ್ಡಿ ಅವರು ಇದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಯಾವ ಬೇಸ್ ಮೇಲೆ ಅವರಿಗೆ ಬೇಲ್ ಸಿಕ್ತು ಮತ್ತೆ ಏನೆಲ್ಲ ಆರ್ಗ್ಯುಮೆಂಟ್ಸ್ ಆಯ್ತು ಹೈಕೋರ್ಟ್ ಅಲ್ಲಿ ಅಂತ. ಸರ್, ಇವತ್ತು ಪ್ರಮುಖವಾಗಿ ಈ ಒಂದು ರೇಣುಕಾಸ್ವಾಮಿಯ ಕೊಲೆ ಕೇಸಲ್ಲಿ ಮೊದಲನೇ ಆರೋಪಿಗೆ ಜಾಮೀನು ಸಿಕ್ಕಿರುವಂತದ್ದು, ಏನು ಆರ್ಗ್ಯುಮೆಂಟ್ಸ್ ಆಯ್ತು ಕೋರ್ಟ್ ಅಲ್ಲಿ, ಯಾವ ಬೇಸ್ ಮೇಲೆ ಅವರಿಗೆ ಜಾಮೀನು ಸಿಕ್ತು ಅಂತ? ಸರ್ ನೋಡಿ, ನಮ್ಮ ಪ್ರಮುಖವಾದ ವಾದ ಏನಾಗಿತ್ತಂದ್ರೆ, ನೋಡಿ, ಕೊಲೆ ಮತ್ತು ಅಪಹರಣದ ಆರೋಪಗಳು ಇವ್ರ ಮೇಲೆ ಕಂಡು ಬರೋದಿಲ್ಲ. ದೋಷಾರೋಪಣ ಪಟ್ಟಿಯನ್ನು ನೋಡಿದ ನಂತರವೂ ಕೂಡ ಇವ್ರ ಮೇಲೆ ಯಾವುದೇ ರೀತಿ ಗಂಭೀರ ಆರೋಪಗಳು ಇರೋದಿಲ್ಲ. ಹಾಗಾಗಿ ಇವರ ಜಾಮೀನು ಅರ್ಜಿಯನ್ನು ಪರಿಗಣಿಸಬಹುದು. ಜಾಮೀನಿಯ ಅಪರಾಧಗಳು ಕಂಡು ಬರ್ತಾ ಇದ್ದಾವೆ ಮೇಲ್ನೋಟಕ್ಕೆ ಅಂತ ನಾವು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿರ್ತೀವಿ. ಹಾಗಾಗಿ ನಮ್ಮ ವಿಶೇಷ ಅಭಿಯೋಜಕರು ಶ್ರೀ ಪ್ರಸನ್ನ ಕುಮಾರ್ ಅವರು ಕೂಡ ಈ ಒಂದು ಅಂಶವನ್ನ ಒಪ್ಪಿ ಈ ಜಾಮೀನಿ ಅಪರಾಧಗಳು ಕಂಡು ಬರ್ತಿದ್ದಾವೆ ಈ ಆರೋಪಿಗಳ ವಿರುದ್ಧ ಅಂತ ಅವರು ಕೂಡ ಅವ್ರ ವಾದವನ್ನ ಮಂಡಿಸಿರ್ತಾರೆ. ಹಾಗಾಗಿ ಗೌರವಾನ್ವಿತ ನ್ಯಾಯಾಧೀಶರು ಇದನ್ನ ಪರಿಗಣಿಸಿ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿರ್ತಾರೆ. ಈಗ ನಿಖಿಲ್ ಮತ್ತೆ ಕಾರ್ತಿಕ್ ಕೂಡ ಲೋಯರ್ ಅದೇ ಇದರಲ್ಲಿ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡ್ತಾರೆ ಹೇಗೆ? ಖಂಡಿತ, ಈಗ ನಾನು ಅಲ್ಲಿಗೆ ಹೊರಡ್ತಿದ್ದೀನಿ. ನೋಡಿ, 15, 17, 16 ಈ ಮೂರು ಆರೋಪಿಗಳದ್ದು ಒಂದು ಸಾಮ್ಯತೆ ಆಧಾರದ ಮೇಲೆ ನಾವು ಜಾಮೀನನ್ನ ಕೇಳಬಹುದು. ಈಗ ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಆದೇಶ ಮಾಡಿದೆ, 16ನೇ ಆರೋಪಿಗೆ ಜಾಮೀನು ಮಂಜೂರು ಮಾಡಿರುವಂತಹ ಒಂದು ಆದೇಶ, ಆ ಆದೇಶವನ್ನ ನಾವು ಇಲ್ಲಿ ಸತ್ರ ನ್ಯಾಯಾಧೀಶರ ಗಮನಕ್ಕೆ ತರೋರಿದ್ದೇವೆ. ಅದನ್ನ ತಂದ ನಂತರ ಸಾಮ್ಯತೆ ಆಧಾರದ ಮೇಲೆ ನಾವು ಜಾಮೀನನ್ನ ಕೇಳೋರಿದ್ದೇವೆ. ಶ್ಯೂರಿಟಿ ಏನಾದ್ರೂ ಹೈಕೋರ್ಟ್ ಇಂದ ಆಯ್ತಾ ಹೇಗೆ ಅಂತ ಜಾಮೀನು ಕೂಡ? ಶ್ಯೂರಿಟಿ ಎಷ್ಟು ಜನರ ಒಂದು ಜಾಮೀನನ್ನ ಮಾನ್ಯ ಉಚ್ಚ ನ್ಯಾಯಾಲಯ ವಿಧಿಸಿದೆ ಅನ್ನೋದನ್ನ ನನಗೆ ಇನ್ನು ನನ್ನ ಗಮನದಲ್ಲಿ ಇಲ್ಲ, ಯಾಕೆಂದ್ರೆ ಆದೇಶದ ಪ್ರತಿ ಹೊರಬೀಳ್ಬೇಕು. ಆದ್ರೆ ಈ ಸಾಕ್ಷಿಗಳನ್ನ ಬೆದರಿಸಬಾರದು ಅನ್ನುವಂತ ಒಂದು ಷರತ್ತನ್ನ ವಿಧಿಸಿದ್ದಾರೆ. ಸರ್, ಇನ್ನೊಂದು ಫೈನಲ್ ಅಂದ್ರೆ, ಈಗ ಇವರು ಸಾಕ್ಷಿ ನಾಶ ಕೇಸಲ್ಲಿ ಇವರಿಗೆ ಒಬ್ಬರು ಅಂದ್ರೆ ಕೇಶವಮೂರ್ತಿ ಜಾಮೀನು ಸಿಕ್ಕಿದ್ರೆ ಇನ್ನಿಬ್ಬರದು ಆರ್ಗ್ಯುಮೆಂಟ್ಸ್ ಆಗ್ಬೇಕು ಅಂತ ಬರಬೇಕಾಗಿರೋ ಆರ್ಡರ್. ಆದ್ರೆ ಇದು A1-2 ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಅವರಿಬ್ಬರು ಕೂಡ ಈ ಸಾಮ್ಯತೆ ಅದಕ್ಕೂ ಕೂಡ ಆ ಬೇಸ್ ಮೇಲೆ ಏನಾದರೂ ಅವರಿಗೆ ಯಾವ ರೀತಿ ಪರಿಣಾಮಗಳಾಗಬಹುದು ಜಾಮೀನು? ಸಾಮ್ಯತೆ ಆಧಾರದ ಮೇಲೆ ಕೇಳಲಿಕ್ಕೆ ಅವಕಾಶ ಇರೋದಿಲ್ಲ. ಅವರಿಗೆ ಬೇರೆ ಗ್ರೌಂಡ್ಸ್ ಅನ್ನು ಅರ್ಜಿ ಮಾಡಿ ಜಾಮೀನು ಪಡಿಬಹುದಾಗಿದೆ. ಅವರು ಹಿಂದೆ ವಕಾಲತ್ತನ್ನ ನೀವೇ ವಹಿಸಿದಂತದ್ದು, ಈಗ ಬೇರೆಯವ್ರ ಮಾಡ್ಕೊಂಡಿರುವಂತದ್ದು, ಈಗ ನೀವು ಸಾಕ್ಷಿ ಈ ಮೂರು ಎಲ್ಲಾ ಕೇಸಲ್ಲಿ ಇವ್ರ ಕೇಸಲ್ಲಿ ಬಿಟ್ಟು ಬೇರೆ ಯಾರು? ಏನಂದ್ರೆ, ನಾವು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಒಂದು ಕೇಸ್ ಆಗಿರೋದ್ರಿಂದ, ಒಂದು ಪ್ರಕರಣ ಆಗಿರೋದ್ರಿಂದ, ಒಟ್ಟಿಗೆ ಎಲ್ಲಾ ವಕೀಲರು ಒಟ್ಟಿಗೆ ನಾವು ಈ ಒಂದು ಕೆಲಸವನ್ನ ನಾವು ಮಾಡೋರಿದ್ದೇವೆ. ದರ್ಶನ್ ಮತ್ತೆ ಪವಿತ್ರ ಗೌಡ ವಿಚಾರದಲ್ಲಿ ಅಂದ್ರೆ ನಿಮ್ಮ ಒಂದು ಇದು ವಿಚಾರದಲ್ಲಿ ಹೇಳೋದಾದ್ರೆ ಅವ್ರಿಗೆ ಇನ್ನಷ್ಟು ಬೇರೆ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಅವರ ಒಂದು ಎವಿಡೆನ್ಸ್. ಈಗ ತಾವು ರಾಘವೇಂದ್ರ ಮತ್ತು ನಂದೀಶ್ ಇವ್ರ ಮೇಲೂ ಕೂಡ ಅದೇ ರೀತಿ ಆರೋಪಗಳು ಇರುವಂತದ್ದು. ಹಾಗಾಗಿ ಈಗ ನನ್ನ ಕಕ್ಷಿದಾರರು ಇನ್ನೂ 6-7 ಜನ ಈ ಒಂದು ಕೇಸ್ ನಲ್ಲಿ ಇದ್ದಾರೆ. ನಾವೆಲ್ಲರೂ ಕೂಡ ಎಲ್ಲ ವಕೀಲರು ಕೂಡ ಒಟ್ಟಿಗೆ ನಾವು ಚರ್ಚೆ ಮಾಡಿ ನಾವು ಮುಂದುವರೆಯಲಿದ್ದೇವೆ. ಇದಿಷ್ಟು ಕೇಶವಮೂರ್ತಿ ಪರ ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಕೊಂಡೆ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.